हाय गाइस वेलकम बैक टू अवर न्यू वीडियो इवत्तिन वीडियोदल्लि एनु वीडियो माड्ता होस्तागि कुरि साकाणिके माड्तिदरल्ल अवरिगे सहायवागलि अंत वीडियो माड्तिदिनि अवरिगे आल्रेडि मरि तिंदिद्दारंते अवरु याव रीति मेंटेन माडबेकु कडिमे खर्चल्लि अंत एल्ल केळ्ता इद्दरु अदर बग्गे ई वीडियोदल्लि तिळिस्कोड्ता इद्दीवि नोडि फ्रेंड्स पॉइंट्स प्रकार इंपार्टेंट आगि तिळ्कोळ्ळोण फस्ट् इंपार्टेंट पॉइंट एनंद्रे मरि नावु मरि तर्तीवल्ल ओळ्ळे कडिमे रेटल्लि ओळ्ळे मरिन तरक्के प्रयत्न पडबेकु अदक्के नावु मत्ते दुड्डु उळिसोकोस्कर हाल् कुडियो मरि कडिमे रेटिगे सिगुत्ते अंत ಅದನ್ನೆಲ್ಲ ತರಬಾರದು ಒಳ್ಳೆ ಮರಿ ಮರಿನ ಕಡಿಮೆ ರೇಟಲ್ಲಿ ತರಬೇಕು ಮತ್ತೆ ನೀವು ಯಾದೇ ಪರ್ಪಸ್ ಇಗಾದರೂ ಸಾಕಿ ಮಟನ್ ಪರ್ಪಸ್ ಇಗಾದರೂ ಸಾಕಿ ಯಾದರ ಹಬ್ಬದ ಪರ್ಪಸ್ ಇಗಾದರೂ ಸಾಕಿ ನಾವು ಕಡಿಮೆ ರೇಟಲ್ಲಿ ಒಳ್ಳೆ ಮರಿನ ತರಕ್ಕೆ ಪ್ರಯತ್ನ ಪಡಬೇಕು ಈ ಗಿರೋ ಮಾರ್ಕೆಟ್ ಪ್ರಕಾರ ನಾವು ಕಡಿಮೆ ರೇಟಿಗೆ ಮರಿ ಹಾಕಬೇಕು ನೋಡಿ ಸ್ನೇಹಿತರೆ ನಿಮಗೆ ಒಬ್ಬರು ಸಬ್ಸ್ಕ್ರೈಬರ್ ಫೋನ್ ಮಾಡಿದ್ರು ಏನಂದ್ರೆ ಅವರು ಮರಿ ತಂದಿ 4 ತಿಂಗಳಾಗಿದೆ ಅಂತೆ ಆದರೂ ಮರಿ ಗ್ರೋತ್ ಆಗ್ತಾ ಇಲ್ಲ ಏನಕ್ಕೆ ಅಂತ ಕೇಳ್ತಿದ್ರು ಅವರು ತೊಗರಿ ಒಟ್ಟು ಶೇಂಗಾ ಒಟ್ಟು ಎರಡು ಒಟ್ಟುನು ಹಾಕ್ತಾರಂತೆ ಅದು ಮರಿ ಎಷ್ಟು ಮೇಯುತ್ತೆ ಅಷ್ಟು ಒಟ್ಟು ಹಾಕ್ತಾರಂತೆ ಆದರೂ ಮರಿ ಗ್ರೋತ್ ಆಗ್ತಾ ಇಲ್ಲ ಏನಕ್ಕೆ ಅಂತ ಕೇಳಿದ್ರು ಅದಕ್ಕೆ ನಾನು ಎಷ್ಟು ಕಾಳು ಹಾಕ್ತೀರಾ ಅಂತ ಕೇಳಿದೆ ಅವರು ಹೇಳಿದ್ರು ಆಲ್ರೆಡಿ ಇಷ್ಟು ಕಾಸ್ಟ್ಲಿ ಹುಲ್ಲು ಹಾಕ್ತಾ ಇದೀನಲ್ಲ ಅದಕ್ಕೋಸ್ಕರ ನಾನು ಕಾಳು ಹಾಕಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅವರಿಗೆ ತಿಳಿಸ್ದೆ ಮರಿನ ಯಾವತ್ತು ಇಂಪಾರ್ಟೆಂಟ್ ಕಾಳು ಕಾಳು ಹಾಕಿದ್ರೇನೆ ಮರಿ ಗ್ರೋತ್ ಬರೋದು ಅಂತ ಅವರಿಗೆಲ್ಲ ತಿಳಿಸ್ಕೊಟ್ಟೆ ಅದಕ್ಕೆ ನೀವು ಈ ತಪ್ಪು ಮಾಡಕ್ಕೆ ಹೋಗಬೇಡ್ರಿ ಬರಿ ಹುಲ್ಲು ಹಾಕಿ ಸಾಕಿದ್ರೆ ಮರಿ ಬರೋದಿಲ್ಲ ಹುಲ್ಲು ಬೇಕು ಕಾಳು ಬೇಕು ಬರಿ ನೀವು ಎರಡರಲ್ಲಿ ಯಾವುದಾದರೂ ಒಂದನ್ನ ಕಡಿಮೆ ಮಾಡಿದ್ರೂ ಮರಿ ಗ್ರೋತ್ ಆಗಲ್ಲ ತುಂಬಾ ಜನಕ್ಕೆ ಒಂದು ಮಿತ್ತಿದೆ ಏನಂದ್ರೆ ನಾವು ಒಳ್ಳೆ ಕ್ವಾಲಿಟಿ ತೊಗರಿ ಹೊಟ್ಟೆ ಹಾಕಬೇಕು ಶೇಂಗಾ ಹೊಟ್ಟೆ ಹಾಕಬೇಕು ಅದೆಷ್ಟೇ ರೇಟ್ ಆಗಲಿ ಅದರಿಂದನೇ ಮರಿ ಬರೋದು ಅಂತ ಡೌಟ್ ಅವರಿಗೆ ಮೈಂಡ್ ಅಲ್ಲಿ ಕುತ್ಕೊಂಡು ಬಿಟ್ಟಿದೆ ಅದಲ್ಲ ರಿಯಲ್ ಅಲ್ಲ ನಮಗೆ ಯಾದು ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ನಾವು ಆ ಒಣ ಹುಲ್ಲಿಗೆ ಹೋಗಬೇಕು ಆಯ್ತಾ ನಾವು ಜಾಸ್ತಿ ರೇಟ್ ಇರೋ ಕಡೆ ಹೋಗಬರ್ದು ಈಗ ಇರೋ ಮಾರ್ಕೆಟ್ ಸಿಚುಯೇಷನ್ ನಾವು ಕಡಿಮೆಯಿಂದ ಕಡಿಮೆ ಖರ್ಚು ಮಾಡಬೇಕು ಅದಕ್ಕೆ ಹುಲ್ಲ ಮೇಲೆಲ್ಲ ಜಾಸ್ತಿ ಖರ್ಚು ಮಾಡಕ್ಕೆ ಹೋಗಬೇಡ್ರಿ ಕಡಿಮೆ ರೇಟಿಂದ ಹುಲ್ಲನ ಬೆಳೆಸಿರಿ ಈಗ ಕಾಳು ಮೇಲೆ ಬರೋಣ ಕಾಳಲ್ಲೂ ತುಂಬಾ ವೆರೈಟೀಸ್ ಇದಾವೆ ಕಾಸ್ಟ್ಲಿ ಇದೆ ಮತ್ತೆ ಕಡಿಮೆ ರೇಟಿಂದ ಇದೆ ನಾವು ಯಾವುದು ಬೆಳೆಸಬೇಕು ಅಂದ್ರೆ ಈಗ ಗೋಧಿ ಮತ್ತೆ ಜೋಳ ಇತರ ಕಡಿಮೆ ರೇಟಿಂದ ಬೆಳೆಸಬೇಕು ಅದೇ ಸೋಯಾ ಇತರ ಹೆವಿ ರೇಟಿಂದ ಇರ್ತಾವಲ್ಲ ಅದನ್ನೆಲ್ಲ ಬಳಕೆ ಮಾಡೋದನ್ನ ನಾವು ಕಡಿಮೆ ಮಾಡಬೇಕು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಈಗ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಎಲ್ಲ ಹುಲ್ಲೆಲ್ಲ ಸ್ಟಾಕ್ ಮಾಡಿರ್ತಾರೆ ಮತ್ತೆ ಏನು ಮಾಡ್ತಾರೆ ಅಂದ್ರೆ ಈಗ ಮರಿಗಳಿಗೆ ಫೀಡರ್ಸ್ ಇರುತ್ತಲ್ಲ ಫೀಡರ್ಸ್ ಅಲ್ಲಿ ಫುಲ್ ತುಂಬಿ ಹೋಗ್ಬಿಡ್ತಾರೆ ಬೆಳಗ್ಗೆ ಬಂದು ತುಂಬಿ ಹೋಗ್ಬಿಡ್ತಾರೆ ಮತ್ತೆ ರಾತ್ರಿ ಒಂದ್ಸಲಿ ಫುಲ್ ತುಂಬಿ ಹೋಗ್ಬಿಡ್ತಾರೆ ಹುಲ್ಲು ಅದರಿಂದ ಏನಾಗುತ್ತೆ ಅಂದ್ರೆ ಮರಿ ಇರ್ತಾವಲ್ಲ ಹುಲ್ಲು ಅರ್ಧಂಬರ್ಧ ತಿನ್ನತ್ತೆ ಮತ್ತೆ ಚೆಲ್ಲತ್ತೆ ಮತ್ತೆ ಉಳಿದಿರೋ ಹುಲ್ಲು ನಾವು ಮತ್ತೆ ಪದೇ ಪದೇ ಹಾಕಿ ತಂದು ಹಾಕಿದ್ರೆ ಅದು ಮೇಯೋದಿಲ್ಲ ಅದಕ್ಕೆ ಏನಂದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಈ ಖಾಲಿ ಮಾಡ್ತಾ ಒಂದ್ಸಲಿ ಸ್ವಲ್ಪ ಹಾಕಿದ್ಮೇಲೆ ಒಂದ್ ಗಂಟೆ ಎರಡು ಗಂಟೆ ಗ್ಯಾಪ್ ಕೊಡ್ಬೇಕು ಮತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಈ ತರ ಹಾಕಿದ್ರೆ ಹುಲ್ಲು ಉಳಿಯತ್ತೆ ಮತ್ತೆ ಇನ್ನೊಂದು ಏನಂದ್ರೆ ಮತ್ತೆ ಈಗ ಹುಲ್ಲು ಒಣ ಹುಲ್ಲು ಇದೆಯಲ್ಲ ಖಾಲಿ ಆಗೋದು ಗೊತ್ತೇ ಆಗೋದಿಲ್ಲ ಬಹಳಷ್ಟು ಫಾರ್ಮರ್ಸಿಗೆ ಗೊತ್ತಿರುತ್ತೆ ಒಣ ಹುಲ್ಲು ಖಾಲಿ ಆಗೋದು ಗೊತ್ತೇ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಸ್ಟಾರ್ಟಿಂಗ್ ಇಂದಲೇ ಸ್ವಲ್ಪ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಹಾಕೊಂಡೋದ್ರೆ ನಮಗೆ ಹುಲ್ಲು ಉಳಿಯುತ್ತೆ ನೋಡಿ ಸ್ನೇಹಿತರೆ ಈಗ ಇನ್ನೊಂದು ಏನಂದ್ರೆ ಇಂಪಾರ್ಟೆಂಟು ನಾವು ಹುಲ್ಲು ಹಾಕ್ತಾ ಇರ್ತಾರೆ ಕೈ ತಿಂಡಿನೂ ಹಾಕ್ತಾ ಇರ್ತಾರೆ ಮರಿ ಚೆನ್ನಾಗಿರುತ್ತೆ ಆದ್ರೆ ಅವ್ರಿಗೆ ಕಣ್ಣಿಗೆ ಗ್ರೋತ್ ಕಾಣ್ತಾ ಇರೋದಿಲ್ಲ ಮರಿ ಏನಕ್ಕೆ ಅಂದ್ರೆ ಗ್ರೋತ್ ಆಗ್ತಾ ಇರುತ್ತೆ ಅದು ನಾವು ತೂಕ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಮತ್ತೆ ಅದು ಮತ್ತೆ ಏನಂದ್ರೆ ಗ್ರೋತ್ ಆಗ್ತಾ ಇಲ್ಲ ಅಂತ ಹೇಳಿ ಗ್ರೋತ್ ಪ್ರಮೋಟರ್ ಅಂತೆ ಅದು ಇದು ಟ್ಯಾನಿಕ್ಸ್ ಎಲ್ಲ ಅದಕ್ಕೆ ಮೇಲೆಲ್ಲ ಹೋಗ್ತಾರೆ ಅದೇನಂದ್ರೆ ಕಡಿಮೆ ಅಂದ್ರೆ ಒಂದು ಲೀಟರ್ ಗ್ರೋತ್ ಪ್ರಮೋಟರ್ ತರಬೇಕು ಅಂದ್ರೆ ಒಂದು ಸಾವಿರ ಬೇಕಾಗಿ ಹಾಗೆ ಆಗುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಗ್ರೋತ್ ಪ್ರಮೋಟರ್ ತರಬೇಕು ಅಂದ್ರೆ ಒಂದು ಲೀಟ್ರಿಗೆ 1000 ರೂಪಾಯಿ ಇದ್ದೇ ಇರುತ್ತೆ ಅದೇನು ಕೆಲಸ ಮಾಡುತ್ತೆ ಅಂದ್ರೆ ಬರೀ ಟಗರು ಮೇಯ ಜಾಸ್ತಿ ಮಾಡುತ್ತೆ ಡೈಜೆಷನ್ ಚೆನ್ನಾಗಿ ಮಾಡುತ್ತೆ ಅದು ಸ್ವಲ್ಪ ಮಿನರಲ್ಸ್ ಅದರ ಕೊರತೆ ಇತ್ತು ಅಂದ್ರೆ ಪೂರೈಕೆ ಮಾಡುತ್ತೆ ಅದರಿಂದ ಏನಾಗುತ್ತೆ ಅಂದ್ರೆ ಮರಿ ತಿನ್ನೋದು ಚೆನ್ನಾಗಿ ಮಾಡುತ್ತೆ ಬರೀ ಅಷ್ಟೇ ಆಗೋದು ಆಯ್ತಾ ಅದಕ್ಕೆ ನಾವು ಅದು ಹಾಕಿನೂ ಹೊಟ್ಟೆ ತುಂಬಾ ನಾವು ಕಾಳು ಹಾಕಿಲ್ಲ ಮೇವು ಹಾಕಿಲ್ಲ ಅಂದ್ರೆ ಟಗರು ಗ್ರೋತ್ ಆಗಲ್ಲ ನಾನು ಹೇಳೋದೇನಂದ್ರೆ ಮೇನ್ ಫೋಕಸ್ ಕಾಳು ಹುಲ್ಲು ಹೊಟ್ಟೆ ತುಂಬಾ ಕಾಳು ಹೊಟ್ಟೆ ತುಂಬಾ ಹುಲ್ಲು ಹಾಕಿದ್ರೆ ಮರಿ ಗ್ರೋತ್ ಬಂದೇ ಬರುತ್ತೆ ನಾವು ಅದು ಇದು ಗ್ರೋತ್ ಪ್ರಮೋಟರ್ ಮೇಲೆಲ್ಲ ಹೋಗಬಾರ್ದು ಅದು ಏನಕ್ಕೆ ಗೊತ್ತಾಗಲ್ಲ ಅಂದ್ರೆ ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ ತುಂಬಾ ಖರ್ಚು ಮಾಡಿಬಿಟ್ವಿ ನಾವು ಅಂತ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಲ್ಲ ನಿಮಗೆ ಕೆಲವೊಂದು ಟೆಕ್ನಿಕ್ಸ್ ಇರ್ತವೆ ಅದು ಬೇಕಾಗುತ್ತೆ ಅದು ಯಾವ ಟೈಮಲ್ಲಿ ಬಳಸಬೇಕು ಯಾವ ರೀತಿ ಬಳಸಬೇಕು ಅಂತ ಅದ್ರ ಬಗ್ಗೆನೂ ಸಪರೇಟ್ ವಿಡಿಯೋ ಮಾಡೋಣ ಅಂತೆ ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಕೋಳಿ ಫುಡ್ ಬಗ್ಗೆ ನಿಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾ ಇದ್ರು ಬಳಸಬಹುದಾ ಏನು ಅಂತ ಕೋಳಿ ಫುಡ್ ಬಳಸೋದನ್ನು ರೀತಿ ಇರುತ್ತೆ ನಾವು ಮಾಂಸಕ್ಕೋಸ್ಕರ ಎರಡ್ ಮೂರ್ ತಿಂಗಳು ಸಾಕಾಣಿಕೆ ಮಾಡ್ತೀವ ಅಥವಾ ಎರಡ್ ಒಂದ್ ಹಬ್ಬಕ್ಕೆ ಸಾಕಾಣಿಕೆ ಮಾಡಿ ಸೇಲ್ ಮಾಡೋಕ್ಕೋಸ್ಕರ ಬಳಸಬೇಕಾ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಬೇಕಿತ್ತು ಅಂದ್ರೆ ನಾವು ಕಮೆಂಟ್ ಮಾಡಿ ತಿಳಿಸಿ ನಾವು ವಿಡಿಯೋ ಮಾಡಿ ತಿಳಿಸ್ತೀವಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಕೆಲವೊಂದು ವಿಡಿಯೋಗಳಿಂದ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀವು ಫ್ರೆಶರ್ಸ್ ಆಗಿದ್ದು ಹೊಸದಾಗಿ ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ನಾಲ್ಕು ಕಡೆ ತಿರುಗಾಡಿ ಮಾರ್ಕೆಟ್ ಡೌನ್ ಇದೆ ಅದ್ರ ಬಗ್ಗೆ ಎಲ್ಲ ವಿಚಾರಿಸಿ ಮತ್ತೆ ಕಡಿಮೆ ಮರಿಯಿಂದ ನೋಡಿ ಜಾಸ್ತಿ ಖರ್ಚು ಮಾಡದಂಗೆ ಸಾಕಿ ನೀವು ಮಟನ್ ಪರ್ಪಸ್ ಈಗಾದ್ರೂ ಸಾಕಿ ಅದ್ರ ಹಬ್ಬಕ್ಕೆ ಫೋಕಸ್ ಮಾಡಿ ಅದ್ರೂ ಸಾಕಿ ಕಡಿಮೆ ಮರಿ ಸಾಕಿ ಎಕ್ಸ್ಪೀರಿಯನ್ಸ್ ತಗೊಂಡು ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳಿ ಈ ತರ ಏನಕ್ಕೆ ತಿಳಿಸೋದು ಅಂದ್ರೆ ನಿಮ್ಗೆ ಲಾಸ್ಟಿಗೆ ಕಷ್ಟ ಆಗ್ಬಾರ್ದು ಅಂತ ಈ ತರ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಅಂದ್ರೆ ಈಗ ಕುರಿ ಸಾಕಾಣಿಕೆ ಮಾಡಿ ಯಾರಿಗೂ ಲಾಸ್ಟಿಗೆ ಸೇಲ್ ಮಾಡೋ ಟೈಮಲ್ಲಿ ಕಷ್ಟ ಆಗ್ಬಾರ್ದು ಯಾರಿಗೂ ಲಾಸ್ ಆಗ್ಬಾರ್ದು ಅಂತ ವಿಷಯನ ತಿಳಿಸ್ಕೊಡ್ತಾ ಇದೀನಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್